ದೇಶದ 28 ಜಿಲ್ಲೆಗಳಲ್ಲಿ ಕೋವಿಡ್ ಸೋಂಕು ವಾರಕ್ಕೆ ಶೇಕಡ 10ರಷ್ಟು ಏರಿಕೆಯಾಗುತ್ತಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಹೇಳಿದೆ. ಜಂಟಿ ಕಾರ್ಯದರ್ಶಿ ಲವ್ ಅಗರ್ವಾಲ್ ಸುದ್ದಿಗೋಷ್ಠಿಯಲ್ಲಿ ಇಂದು ಜಾಗತಿಕವಾಗಿ ಅಮೆರಿಕ ಸೇರಿದಂತೆ 5 ದೇಶಗಳಲ್ಲಿ ಅಧಿಕ ಪ್ರಕರಣಗಳು ದಾಖಲಾಗುತ್ತಿವೆ, ದೇಶದಲ್ಲಿ 10,000 ಸಕ್ರಿಯ ಪ್ರಕರಣಗಳಿರುವ ರಾಜ್ಯಗಳ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ, 2 ರಾಜ್ಯಗಳಲ್ಲಿ 5,000ಕ್ಕೂ ಅಧಿಕ ಸಕ್ರಿಯ ಪ್ರಕರಣಗಳು ಕಂಡುಬಂದಿವೆ ಎಂದರು. ಮಹಾರಾಷ್ಟ್ರದಲ್ಲಿ ಸೋಂಕು ಹರಡುವ ಪ್ರಮಾಣ ಶೇಕಡ 11ಕ್ಕೆ ಏರಿದ್ದು ದೆಹಲಿಯಲ್ಲಿ ಶೇಕಡ 9ಕ್ಕಿಂತ ಹೆಚ್ಚಾಗಿದೆ. ಕರ್ನಾಟಕ ಸೇರಿದಂತೆ ಪಶ್ಚಿಮ ಬಂಗಾಳ, ಕೇರಳ, ದೆಹಲಿ, ತಮಿಳುನಾಡಿನಲ್ಲಿ ಸೋಂಕು ಹರಡುವಿಕೆ ಹೆಚ್ಚಾಗುತ್ತಿದೆ ಎಂದರು. ದೇಶದ 155 ಜಿಲ್ಲೆಗಳಲ್ಲಿ ಶೇಕಡ 2.5ರ ಪ್ರಮಾಣದಲ್ಲಿ ಸೋಂಕು ಹರಡುತ್ತಿದೆ. ಲಸಿಕಾ ಕಾರ್ಯಕ್ರಮಕ್ಕೆ ವೇಗ ನೀಡಲಾಗಿದ್ದು ಇದುವರೆಗೆ 82.22 ಕೋಟಿ ಜನರಿಗೆ ಮೊದಲ ಡೋಸ್ ಹಾಗೂ 61.90 ಕೋಟಿ ಜನರಿಗೆ 2 ಡೋಸ್ ಲಸಿಕೆ ನೀಡಲಾಗಿದೆ ಎಂದರು. ಆರೋಗ್ಯ ವ್ಯವಸ್ಥೆ, ಮೇಲ್ವಿಚಾರಣೆ, ಸೋಂಕು ಪತ್ತೆ, ಕಂಟೈನ್ಮೆಂಟ್ ಚಟುವಟಿಕೆಗಳು, ಸೋಂಕಿತರನ್ನು ಪ್ರತ್ಯೇಕವಾಗಿಡುವ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಕೈಗೊಳ್ಳುವಂತೆ ರಾಜ್ಯಗಳಿಗೆ ಸೂಚಿಸಲಾಗಿದೆ. ಒಮಿಕ್ರಾನ್ ರೂಪಾಂತರಿಯ ಕಾರಣದಿಂದ ಆಸ್ಪತ್ರೆಗಳಿಗೆ ದಾಖಲಾಗಿರುವವರ ಸಂಖ್ಯೆ ಕಡಿಮೆ ಇದೆ ಎಂದರು. ಅಗರ್ ಹಮ್ 30 ದಿಸಂಬರ್ ಕಾ ಡೇಟಾ ದೇಖೆ ತೋ ಲಗ್ತಾ ಹೈ ಕಿ ಪೂರಿ ದುನಿಯಾ ಮೇ ಓವರ್ ಆಲ್ ಏಕ್ ಹೈ ಸರ್ಜ್ ನೋಟ್ ಕಿಯಾ ಜಾ ರಹಾ ಹೈ. ಲಗ್ತಾ ಹೈ ಕಿ ಒಮಿಕ್ರಾನ್ ಕೆ ಜೋ ಎಕ್ಸ್ಪ್ಯಾನ್ಷನ್ ಹೈ ವರ್ಲ್ಡ್ ವೈಡ್ ಉಸ್ಕಿ ವಜಹ ಸೇ ಕೇಸಸ್ ಮೇ ಬಿಕಾಸ್ ಯೇ ಹೈಲಿ ಟ್ರಾನ್ಸ್ಮಿಸಿಬಲ್ ಹೈ ಏಕ್ ಕೇಸಸ್ ಮೇ ಕಾಫಿ ಅಧಿಕ ಸಂಖ್ಯಾ ಮೇ ವೃದ್ಧಿ ನೋಟ್ ಕಿ ಜಾ ರಹಿ ಹೈ. ಇಸಿ ಕೆ ಸಾಥ್ ಹಿ ಅಗರ್ ಹಮ್ ಫರ್ದರ್ ಅನಲೈಜ್ ಕರೆ ಕಿ ದೇಶ್ ಮೇ ಹಮಾರಿ ಆಜ್ ಕ್ಯಾ ಪರಿಸ್ಥಿತಿ ಹೈ ತೋ ಆಜ್ ದೇಶ್ ಮೇ 2,14,000 ಕೇಸಸ್ ಆಕ್ಟಿವ್ ಕೇಸಸ್ ಕಿ ದೃಷ್ಟಿ ಮೇ ಆತೆ ಹೈ ಔರ್ ಎವರೇಜ್ ಡೇಲಿ ಕೇಸಸ್ ಪಿಛಲೇ ಏಕ ಹಫ್ತೆ ಮೇ ದೇಖೆ ತೋ ಕರೀಬ 29,925 ಕೇಸಸ್ ರಿಪೋರ್ಟ್ ಹೋ ರಹೇ ಹೈ ಔರ್ ಕೇಸ್ ಪಾಸಿಟಿವಿಟಿ ಕರೀಬ 2.6% ಪಿಛಲೇ ಏಕ ಹಫ್ತೆ ಮೇ ನೋಟ್ ಕಿ ಗಯಿ ಹೈ. ಯಹಾಂ ಕುಛ ಏರಿಯಾಸ್ ಆಫ್ ಕನ್ಸರ್ನ್ ಭಿ ಹಮ್ ಆಪ್ಕೆ ಸಾಮ್ನೆ ರಖನಾ ಚಾಹೆಂಗೆ ಕಿ ಜಹಾಂ ಏಕ ಸ್ಥಾಯಿ ಪರ್ 2,14,000 ಆಕ್ಟಿವ್ ಕೇಸಸ್ ದೇಶ್ ಮೇ ಆಜ್ ಹೈ ಏಕ ಹಫ್ತೆ ಪಹಲೆ ಯಾನಿ ಕಿ 29 ದಿಸಂಬರ್ ಕೆ ಸಮಯ ಯಹ ಸಂಖ್ಯಾ ಮಾತ್ರ 77,000 ಥಿ ಯಾನಿ ಕಿ ಹಮ್ನೆ ಆಕ್ಟಿವ್ ಕೇಸಸ್ ಕಿ ಸಂಖ್ಯಾ ಮೇ ಏಕ ಕಾಫಿ ವೃದ್ಧಿ ನೋಟ್ ಕಿ ಹೈ. ಇಸಿ ತರೀಕೆ ಸೇ